ಆ ಭಗವಂತ ಕಟ್ ಕಳಿಸೋ ಅಂತ ಅಮ್ಮ ಅಷ್ಟು ಆಸೆಯಿಂದ ಕೊಟ್ಟ ರಕ್ಷೆ ಅದು ಕೃಷ್ಣ ಅಂತೂ ಸಿಗ್ಲಿಲ್ಲ ಯಾರ್ದೋ ಕೈ ಕಟ್ ಕಳಿಸಿದೀನಿ ಯಾವ್ದು ಯಾರ ಸೇರ್ಬೇಕು ಅಂದ್ರೆ ನಿನಗ್ ಚೆನ್ನಾಗ್ ಗೊತ್ತಿರುತ್ತೆ ದಯವಿಟ್ಟು ಅವ್ರಿಗೇನು ಆಗದಾರ ನೋಡ್ಕೊಳಪ್ಪ म्बकै यजामहे सुगन्धिम् पुष्टिवर्धनम् उर्वारुखमिव वन्दनात् मृत्योर्मक्षेयमामृतात् हि राम राम रामेति रमे रामे, रामे, रामे मनोरमे ति राम राम रामेति रमे रामे, 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 रामे मनोरमे ರಾಮಾಯ ರಾಮಪತ್ರೀ ಏನಾಯ್ತು ಯಾಕೆ ಇಷ್ಟಾದ ಜಪ ಮಾಡ್ತಿದ್ದೀರಾ ಓ ಈ ಮುದುಕ ಏನು ದೆವ್ವ ಓಡಾಡೋ ಟೈಮ್ ಅಲ್ಲಿ ದೇವ್ರ ಮುಂದೆ ಕೂತ್ ಬಿಟ್ಟಿದಾನೆ ಯಾರ್ಗಾದ್ರೂ ತೊಂದ್ರೆ ಆದ್ರ ಜಪ ಮಾಡ್ತಿದ್ರಿ ಈಗ ಯಾರಿಗೂ ಅಂತ ತೊಂದ್ರೆ ಆಗ್ಲಿಲ್ವಲ್ಲ ಮನಸ್ಸಿಗೆ ಭಯಭೀತ ಆದಾಗ ಜಗತ್ತರ ಕ್ಷಯದ ಬೇಡದ ಇನ್ಯಾರ್ದು ಏನ್ ಬೇಡಕ್ಕಾಗುತ್ತೆ ನಿಮಗೆ ಯಾರೀ ಭಯ ವಿಧಿ ಭಯ ಆ ಭಗವಂತ ಅವನೇ ಏನು ಉಳಿದ ಯಾರು ಗೊತ್ತಾಗುತ್ತೆ ಎಂತ ಮೇಧಾವಿಗಳಿಗೆ ಜ್ಞಾನಿಗಳಿಗೆ ಹುಟ್ಟು ಸಾವು ಅನ್ನೋದನ್ನ ಬದಲಾಯಿಸೋ ಶಕ್ತಿ ಇಲ್ಲ

ನನ್ನ ಮಕ್ಕಳಿಗೆ ಏನೋ ತೊಂದರೆ ಆಗ್ಬಿಡುತ್ತೆ ಏನೋ ಅನ್ನೋ ಭಯ ಜಪ ಬರ್ತಾ ಇದ್ದೀನಿ ಈ ಅನುಷ್ಠಾನದಿಂದ ನನ್ನ ಮಕ್ಕಳಿಗೆ ಏನು ತೊಂದರೆ ಆಗ್ತಾ ಇರ್ಲಿ ಮುದುಕ ಯಾವ ಮಂತ್ರಾಲು ನಿನ್ ಮಗ ಉಳಿಸಲ್ಲ ಕಣ ಯಾಕಂದ್ರೆ ಈಗಾಗ್ಲೇ ಅವನ್ ಕತೆ ಮುಗ್ದಾಗಿದೆ ಇನ್ನೇನೇ ಇದ್ರು ಪೂಜೆ ಪುನಸ್ಕಾರ ಎಲ್ಲ ನೀನ್ ಅವ್ನ್ ಹೆಣಕ್ ಮಾಡ್ಬೇಕು ಪಾಪ ನೀವು ಬಾಡಿ ಸಿಗೋದು ಡೌಟ ಇದೆ ಇನ್ ಪೂಜೆ ಇಲ್ಲಿಂದ ಮಾಡ್ತೀಯ ಭಯ ಪಡಬೇಡ್ರಿ ನ್ಯಾಯ ಅನ್ನೋದಿದ್ರೆ ಆ ಭಗವಂತ ನಮ್ಗೆ ಯಾವ ತೊಂದ್ರೆ ಕೊಡಲ್ಲ ಇಲ್ಲ ಜಾನಕಿ ಕಲಿಕಾಲದ ಮಹಿಮೆ ಒಳ್ಳೆಯವರಿಗೆ ಜಾಸ್ತಿ ಕಷ್ಟ ಹಾಗಾಗಿ ಏನಾಗುತ್ತೋ ಅನ್ನೋ ಭಯ ನನ್ ಭಯ ಪಡ್ಬೇಡಿ ಮಾವ ಎಲ್ಲ ಒಳ್ಳೇದೇ ಆಗುತ್ತೆ ಇಟ್ಟಿ ಮನೆಗ್ ಬಂದ್ಮೇಲೆ ಮೊದಲನೇ ಸಲ ಅಷ್ಟ್ ದೂರ ಪ್ರಯಾಣ ಮಾಡ್ತಿದ್ದಾನಲ್ಲ ಅದಕ್ಕೆ ನಿಮ್ಗೆ ಹೀಗ ಅನ್ನಿಸ್ತಾ ಇದೆ ಅಷ್ಟೇ ಒಂದ್ ಹತ್ತು ದಿನ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತಾನೆ ಇಲ್ಲ ಸರಿ ಹೋಗುತ್ತೆ ಹೌದು ರೀ ಎಲ್ಲ ಸರಿ ಹೋಗುತ್ತೆ ಎಲ್ಲ ಸರಿ ಹೋದ್ರಿ ಮನಸ್ಸಕ್ ಸಂತೋಷನೇ ಇಲ್ಲ ಅಂದ್ರೆ ನೀವೆಷ್ಟೇ ಸಮಾಧಾನ ಮಾಡಿದ್ರು ಪ್ರಯೋಜನ ಇಲ್ಲ ಮನಸ್ಸು ಒಂದು ಸೀಮಿತ ಸ್ಥಿತಿಗೆ ಬರೋವರೆಗೂ ನಾ ಜಪ ಮಾಡ್ತಾನೆ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಸತ್ತಿರೋ ಮಗ ಮತ್ತೆ ಬದುಕಲ್ಲ ಯಾಕೆ ರಾಮಾಚಾರ್ಯ ಲೇಟಾ ನನ್ ಎಷ್ಟೊತ್ತ ಕಾಲ್ ಮಾಡ್ತಾರೆ ಗೊತ್ತಾದ್ರೆ ಅವ್ನ್ ಬರೋವರೆಗೂ ಒದ್ದಾಡ್ತಾನೆ ಇರ್ತಾರೆ ಮಾಡ್ಲಿ ರಾಮಾಚಾರಿ ನನಗಂತು ಅವಂದೇ ಚಿಂತೆ ಕಡು ಆಗ ಕೈಲಿದ್ರೆ ಯಾವ ತೊಂದ್ರೆನೂ ಆಗಲ್ಲ ಅದನ್ನು ಅವನು ಕಟ್ಟತೆ ತಾನೆ ಹೋಮ್ಮ ಸಿಕ್ಕಿದ ಕಟ್ಟೆ ಬ್ರಹ್ಮಚಾರಿ ಕೃಷ್ಣನ್ ಏನು ಆಗಿ ಕ್ಷೇಮವಾಗಿ ಬರ್ತಾರೆ ಅಲ್ವಾ ಯಾಕಪ್ಪ ಅನ್ಮಾನ ಅದ್ರಲ್ಲಿ ಮಾಡ್ಕೊತಾ ಇದ್ದೀರಾ ಅದೇನೋ ಗೊತ್ತಿಲ್ಲ ಅವನ್ ಇಲ್ಲಿಂದ ಹೋಗೋದೇ ಇಷ್ಟ ಇರ್ಲಿಲ್ಲ ಅವನ್ ಇಲ್ಲಿಂದ ಹೋದ್ಮೇಲೆ ಅಂಚು ಮನಸ್ಸಿಗೆ ಒಂಥರ ಹಿಂಸೆ ಆಗ್ತಾ ಇದೆ ಅವನು ಅಯೋಧ್ಯೆಗೆ ದೇವ್ರ ದರ್ಶನಕ್ಕೆ ಹೋಗಿದಾನೆ ಅಲ್ಲಂತ ಅಂತ ಅನಾಹುತ ಏನ ಆಗಲ್ಲಪ್ಪ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಜೊತೆಯಲ್ಲಿ ಇರ್ಬೇಕಾದ್ರೆ ಅವನು ಆರಾಮಾಗಿ ಹೋಗಿ ಆರಾಮಾಗಿ ಬರುತ್ತಾನೆ ನೀವು ಧೈರ್ಯವಾಗಿರಿ ಮಾವಾ ಯಾಕೋ ಸಣ್ಣ ಸಣ್ಣ ವಿಚಾರಕ್ಕೂ ಟೆನ್ಶನ್ ಮಾಡ್ಕೊಳ್ತಿದೀರದ ಹೌದು ರೀ ಇಂಥ ವಿಚಾರಕ್ಕೆ ತಲೆ ಕೆಡ್ಸ್ಕೋತಾ ಇದ್ದೀನಿ ನಾನು ನೀವೇ ಈ ತರ ಯೋಚನೆ ಮಾಡ್ತಾ ಇದ್ದೀರಾ ಬದುಕಲ್ಲಿ ಎಷ್ಟು ಅಂತ ಪರೀಕ್ಷೆ ತಡ್ಕೊಳಕ್ ಆಗತ್ತೆ ಜನಕಿ ನಾನ್ ಸ್ವಾಧೀನ ಕಳ್ಕೊಂಡ್ಮೇಲಂತೂ ಮನೆಯವ್ರಿಗು ಒಂದು ಸ್ವಲ್ಪ ತೊಂದರೆ ಆದ್ರೂ ನನಗ್ ತಡ್ಕೊಳಕ್ ಆಗ್ತಿರ್ಲಿಲ್ಲ ಅಪ್ಪ ನೀವೇನೋ ತಲೆ ಕೆಡ್ಸ್ಕೊಬೇಡಿ ಕೃಷ್ಣನ್ ಏನು ಆಗಲ್ಲ ಒಂದ್ ಸುಖವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬರ್ತಾರ ಹ್ಮ್ ನೀವು ಚಿಂತೆ ಮಾಡಬೇಡಿ ನಿದ್ದೆ ಮಾಡಿ అమ్మ కర్కొగం ಏನಾಯ್ತು ರಾಮಾಚಾರಿ ಯಾಕೋ ಡಿಸ್ಟರ್ಬಾರ್ದು ಜೀವನ ಕೆಲವೊಂದ್ಸತಿ ಸುಳ್ಳು ಈ ಸುಳ್ಳುಗಳನ್ನ ಹೇಳ್ದಾಗ ನನ್ಗೆ ಪಾಪ ಪ್ರಜ್ಞೆ ಕಾಡತ್ತೆ ಗೊತ್ತಾ ಮೇಡಮ್ ಆದ್ರೆ ಅದನ್ನ ಹೇಳ್ದೆ ಇದ್ರೆ ಅಮ್ಮ ತುಂಬಾ ಆತಂಕ ಪಡ್ತಾ ಇದ್ರು ಇಷ್ಟೊಂದು ಗಿಲ್ಟ್ ಕಾಡ್ತಾ ಇದೆ ಅಂದ್ರೆ ಅಂತ ಸುಳ್ಳು ನೀನ್ ಹೇಳ್ದೆ ಅದೇ ಕೃಷ್ಣನ್ಗೆ ನಾನೇ ಕೈಯಾರೆ ರಕ್ಷೆ ಕಟ್ಟದೆ ಕಟ್ಟಣ ಅಂತಾನೆ ಹೋದೆ ಆದ್ರೆ ಹೋಗುವಾಗ ಟ್ರಾಫಿಕ್ ಜಾಸ್ತಿ ಇತ್ತು ಹೋಗೋಷ್ಟು ಟ್ರೈನ್ ಆಟೋ ಮೊದ್ಲೇ ಮೊದಲೇ ಅಮ್ಮ ತುಂಬಾ ಆತಂಕದಲ್ಲಿದ್ರು ಹೀಗಾಗಿದೆ ಅಂತ ಹೇಳಿದ್ರೆ ಅವ್ರು ಇನ್ನೂ ಯೋಚನೆ ಮಾಡಿರೋರು ಆಮೇಲೆ ಒಂದ್ ಬರೋವರೆಗೂ ಅವ್ರು ನೆಮ್ಮದಿಯಾಗಿರ್ತಾ ಇರ್ಲಿಲ್ಲ ಅದಕ್ಕೆ ನೆಮ್ಮದಿ ಅಂತ ಒಂದು ಸಣ್ಣ ಸುಳ್ಳು ಹೇಳು ಇವಾಗ ಸುಳ್ಳು ಹೇಳಿ ಅತ್ತೆ ಮನ್ ಮನ್ಸೇನೋ ಹಗುರ ಆಯ್ತಾ ಆದ್ರೆ ನಿನ್ ಮನ್ಸು ಇನ್ನೂ ಭಾರ ಆಯ್ತಲ್ವಾ